ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಪದ್ಧವೈರಿಗಳ ಕಾಳಗದಲ್ಲಿ ಯಾರಿಗೆ ತೀರ್ಥಹಳ್ಳಿ ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ ಒಗ್ಗಟ್ಟಿನ ಲೆಕ್ಕಾಚಾರ ಏನಾಗಲಿದೆ ಈ ಬಾರಿ ಆರಗ ಜ್ಞಾನೇಂದ್ರ ರಣತಂತ್ರ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಆರಗ ಅಂದುಕೊಂಡಷ್ಟು ಸುಲಭವೂ ಅಲ್ಲ ಹಾಗೆ ಕಿಮ್ಮನೆ ಅಂದುಕೊಂಡಷ್ಟು ಕಷ್ಟವೂ ಅಲ್ಲ ಈ ಬಾರಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿಗೆ ಇದ್ದಿದ್ ಒಂದೇ ಸಮಸ್ಯೆ ಕೊರತೆ ಮಂಜುನಾಥ್ ಒಂದಾದ್ರು ಒಟ್ಟಾಗಿ ಕೆಲಸ ಮಾಡ್ತವ್ರೆ ಒಟ್ಟಾಗಿ ಸಾಕ್ತಿದಾರೆ ಕೇವಲ ಕ್ಯಾಮರಾ ಮುಂದೆ ಮಾತ್ರ ಅಲ್ಲ ಪರ್ಸನಲ್ ಆಗಿ ಕೂಡ ಇಬ್ರು ಬೇರೆ ಬೇರೆ ಕಡೆ ಹೋಗಿ ಪ್ರಚಾರವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಪರವಾಗಿ ಆರಗ ಇಲ್ಲ ನಾನು ಅಭಿವೃದ್ಧಿ ಮಾಡಿದ್ದೀನಿ ಕಿಮ್ಮನೆ ಶಿಕ್ಷಣ ಸಚಿವರಾಗಿದ್ದಾಗಲೂ ಕೂಡ ಮಾಡದಂತ ಅಭಿವೃದ್ಧಿಯನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸೇರಿದಂತೆ ಎಲ್ಲಾ ಕ್ಷೇತ್ರದಲ್ಲೂ ಮಾಡಿದ್ದೀನಿ ತೀರ್ಥಹಳ್ಳಿಗಾಗಿ ಅಂತ ಹೇಳ್ತಾರೆ ಹೌದು ನಾವು ಸಂದರ್ಶನ ಹೇಳಿದ್ರೆ ಅವರು ಆರಗ ಹ್ಮ್ ತೀರ್ಥಳಿಲಿ ಅತಿ ಹೆಚ್ಚು ಬಾರಿ ಗೆದ್ದಂತ ಶಾಸಕ ಬಾರಿ ಬಾರಿ ಗೆದ್ದಿದ್ದಾರೆ ಹೌದು ಇಲ್ಲಿ ಈಗ ಅರಗ ಕಿಮ್ಮನೆ ರತ್ನಾಕರ್ ಮಂಜುನಾಥ್ ಗೌಡ್ ದೊಡ್ಡ ಬಲ ಕಿಮ್ಮಕರ್ ಗೆ ಅನ್ನೋದ್ಕಿಂತ ಪಾಸಿಟಿವ್ ಕೂಡ ಹೌದು ನೆಗೆಟಿವ್ ಕೂಡ ಅವತ್ತು ಮಂಜುನಾಥ್ ಗೌಡ ಜೆಡಿಎಸ್ ಇಂದಷ್ಟು ಮತ ಪಡೆದಿದ್ದು ಇಂದ ಮತ ಪಡೆದಿದ್ದು ಹಣ ಬಲದಿಂದ ಹಣಬಲದಿಂದ ಜನಬಲವನ್ನ ಗಳಿಸಿದಷ್ಟೇ ಅರಗ ತರ ಕಿಮ್ಮನೆ ತರ ಕಾಸಿಲ್ದೆ ಪಕ್ಷ ಕಟ್ತವ್ರಲ್ಲ ಅವರು ಕಾಸಿಟ್ಕಂಡ್ ಕಟ್ತವ್ರು ಈ ಟಿಕೆಟ್ ಕಿಮ್ಮನೆಗೆ ಗೆಲ್ಸಕ್ಕೆ ಮಂಜುನಾಥ್ ಗೌಡ ಹಾಕ್ತಾರೆ ಮಂಜುನಾಥ್ ಗೌಡ ವೋಟ್ ಬ್ಯಾಂಕ್ ಹಾಕಿದ್ರು ಎಲ್ಲ ಏನ್ ಸಾರಾ ಆಗ ಆಗೋಗ್ಬಿಟ್ಟು ಕಾಂಗ್ರೆಸ್ ಕೋಟ್ ಹಾಕ್ಬಿಡ್ತಾರ ಇಲ್ವಲ್ಲ ಹೌದು ಒಂದಷ್ಟು ಜನ ಬಿಜೆಪಿ ಹೋಗಿದ್ ಅಲ್ಲಿಗೆ ಬಿಜೆಪಿ ಜೆಡಿಎಸ್ ಹೋಗಿದ್ರು ಅವ್ರು ಕಾಂಗ್ರೆಸ್ ವಾಪಸ್ ಮತ್ತೆ ಬಿಜೆಪಿ ಬರ್ತಾರೆ ಇದು ಈಸಿ ಅಲ್ಲ ಕಿಮ್ಮನೆ ರತ್ನಾಕರ್ ಜೊತೆಲಿ ಮಂಜುನಾಥ್ ಗೌಡರ್ ಇದಾರೆ ಅನ್ನೋದು ಹೇಗೆ ಅದು ಬಲವೋ ಪಾಸಿಟಿವ್ ಹಾಗೆ ನೆಗೆಟಿವ್ ಕೂಡ ಹೌದು ಟಫ್ ಇದೆ ತೀರ್ಥಹಳ್ಳಿ ಈಸಿ ಏನಲ್ಲ ಯಡಿಯೂರಪ್ಪ ಅರಗ ಗೆದ್ದಿದ್ರು ಹೌದು ಯಡಿಯೂರಪ್ಪ ಚುನಾವಣೆ ಸೋತಾಗ್ಲು ಗೆದ್ದಿದ್ರು ಸೊ ಹಾಗಾಗಿ ಅರಗ ಸುಸ್ತಾದಂಗೆ ಕಾಣ್ತಿಲ್ಲ ಅರಗ ತಿರಸ್ಕಾರಗೊಂಡನ್ ಕಾಣ್ತಿಲ್ಲ ಅರಗ ಸಾಕು ಅಂತ ಏನ್ ಕಾಣ್ತಿಲ್ಲ ಅರಗ ಕಿಮ್ಮನೆ ಇಬ್ರು ಕೂಡ ಯೋಗ್ಯರು ಹೌದು ಅದ್ರಲ್ಲಿ ಗೃಹ ಸಚಿವರಾದ ಮೇಲೆ ಅರಗ ಜ್ಞಾನೇಂದ್ರ ಹಾಗೆ ಕಿಮ್ಮನೆ ಇಬ್ಬರು ಯೋಗ್ಯರು ಆ ಕ್ಷೇತ್ರಕ್ಕೆ ಇಬ್ಬರಿಗೂ ಎಲ್ಲಾ ಕ್ವಾಲಿಟೀಸ್ ಇದೆ ಹೌದು ಇಬ್ಬರಿಗೂ ಎಲ್ಲಾ ಕ್ವಾಲಿಟೀಸ್ ಇದೆ ಇಡೀ ರಾಜ್ಯದಲ್ಲಿ ಸಜ್ಜನ ರಾಜಕಾರಣ ತೀರ್ಥಹಳ್ಳಿ ನಡೀತಾ ಇದೆ ಜನಕ್ಕೆ ಬಹಳ ಗೊಂದಲ ಹೌದು ಅವರು ಒಳ್ಳೆಯವರು ಇವರು ಒಳ್ಳೆಯವರು ಏನಪ್ಪಾ ಮಾಡೋದಷ್ಟು ಹೌದು ಅಲ್ವಾ ಹೌದು ಅದ್ರಲ್ಲಿ ಹೋಮ್ ಮಿನಿಸ್ಟರ್ ಆದ್ಮೇಲೆ ಈ ಬಾರಿ ಚುನಾವಣೆಯನ್ನ ಮತ್ತಷ್ಟು ಪ್ರತಿಷ್ಠೆ ಆಗ್ತಾ ಇದಾರೆ ಅವರು ಅವ್ರ ಕಡೆಯವರು ಹೀಗಾಗಿ ಏನಾಗುತ್ತೆ ಅಂತ ಎಸ್ ವೀಕ್ಷಕರ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಎಮ್ ಎಲ್ ಎ ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಯೋಗ್ಯರ್ನ ಆಯ್ಕೆ ಮಾಡಿ ಅಯೋಗ್ಯರ್ಲಿಲ್ಲ ಹಾಗಾಗಿ ತೀರ್ಥಹಳ್ಳಿಯ ಇಬ್ಬರು ಅಭ್ಯರ್ಥಿಗಳು ಕೂಡ ಯೋಗ್ಯ ಅಭ್ಯರ್ಥಿಗಳೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಿಮ್ಮನೆ ಹಾಗೂ ಅರ್ಗ ಹಾಗೆ ರಾಜರಾಮ್ ಜೆಡಿಎಸ್ ಇನ್ನು ಬಹಳಷ್ಟ ಕಣದಲ್ಲಿರೋರು ಕೂಡ ಎಲ್ಲ ಯೋಗ್ಯ ಅಭ್ಯರ್ಥಿಗಳ ಕಿತ್ತಿ ಅಲ್ಲೇ ಆ ಮಣ್ಣಿನ ಗುಣನೇ ಹೆಂಗೆ ಹೌದು ಹಾಗೆ ಯೋಗ್ಯ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಹಾಗಾಗಿ ಹೆಚ್ಚಿನದಾಗ ಹೇಳೋ ಅವಶ್ಯಕತೆ ಇಲ್ಲ ಓಟ್ ಹಾಕಿ ಮಿಸ್ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ